ಫ್ರೆಂಡ್ಸ್, ನಾನು ಯೋಗೇಶ್, ನಿಮ್ಮ ಲೆಕ್ಕದ ಮೇಷ್ಟ್ರು. ನೆಕ್ಸ್ಟ್, ಹೌ ಟು ಫೈಂಡ್ ರೇಂಜ್ ಆಫ್, ಇದು ಸೆಕೆಂಡ್ ಮೆಥಡ್ ರೇಂಜ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಶನ್ ಆರ್ ರೇಂಜ್ ಆಫ್ ದಿ ಇಕ್ವೇಶನ್ ಆಫ್ ದಿ ಫಾರ್ಮ್ ವೈ ಇಸ್ ಈಕ್ವಲ್ ಟು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಈ ಫಾರ್ಮಲ್ ಇದ್ರೆ ಹೆಂಗ್ ಫೈಂಡ್ ಔಟ್ ಮಾಡೋದು ರೇಂಜ್ ನ ಅಂಡ್ ಕಂಡೀಷನ್ ಎ ನಾಟ್ ಈಕ್ವಲ್ ಟು ಜೀರೋ. ಈ ಫಾರ್ಮಲ್ ಇರೋ ಇಕ್ವೇಶನ್, ಸಪೋಸ್ ಏನಾದ್ರೂ ನನ್ಗೆ ಇಕ್ವೇಶನ್ಸ್ ಕ್ವಾಡ್ರಾಟಿಕ್ ಇಕ್ವೇಶನ್ ಫಾರ್ಮ್ ಅಲ್ಲಿ ಕಾಣಿಸ್ಬಿಟ್ರೆ ಅವಕ್ಕೆ ರೇಂಜ್ ಹೇಗೆ ಫೈಂಡ್ ಔಟ್ ಮಾಡೋದು ನೋಡೋಣ. ಸೊ ಹೆಂಗ್ ರೇಂಜ್ ಫೈಂಡ್ ಔಟ್ ಮಾಡೋದು, ಅದಕ್ಕಿಂತ ಮುಂಚೆ ಸಮ್ ಬೇಸಿಕ್ಸ್ ಕಾನ್ಸೆಪ್ಟ್ಸ್ ಗೊತ್ತಿರಲಿ. ಏನದು ನೋಡೋಣ. ಇಲ್ಲಿ ಫಸ್ಟ್ ಇದು ವೈ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಫಾರ್ಮಲ್ ಇದೆಯಲ್ವಾ, ಇದ್ರದ್ದು ಗ್ರಾಫ್ ಹೇಗಿರುತ್ತೆ ಕ್ವಾಡ್ರಾಟಿಕ್ ಇಕ್ವೇಶನ್, ಇಟ್ ಇಸ್ ಎ ಪ್ಯಾರಾಬೋಲಾ. ನಮಗೆ ಗೊತ್ತು ಯಾವ ಫಾರ್ಮಲ್ ಇರುತ್ತೆ, ಈ ಫಾರ್ಮಲಿ ಇಲ್ಲ ಹೀಗೆ ಬರುತ್ತೆ ಪ್ಯಾರಾಬೋಲಾ, ಹೌದಲ್ವಾ. ಸೊ ಹಾಗಾದ್ರೆ ನೋಡೋಣ, ಫಸ್ಟ್ ಇದಕ್ಕೆ ಗ್ರಾಫ್ ಪ್ಲಾಟ್ ಮಾಡೋದು ನೋಡ್ಕೊಂಬಿಡೋಣ. ಯಾವ್ದಕ್ಕೆ ಇಲ್ಲಿದೆಲ್ಲ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ, ಅದಕ್ಕೆ ಗ್ರಾಫ್ ಹೇಗೆ ಪ್ಲಾಟ್ ಮಾಡೋದು ನೋಡ್ಬೋಣ. ಅಲ್ಲಿ ಗ್ರಾಫ್ ಎ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಪೋಸ್ ಇಫ್ ಎ ಗ್ರೇಟರ್ ದ್ಯಾನ್ ಜೀರೋ, ಅದೇ ತರ ಎ ಲೆಸ್ ದ್ಯಾನ್ ಜೀರೋ ಇದ್ರೆ ಗ್ರಾಫ್ ಹೇಗೆ ಬರುತ್ತೆ ನೋಡ್ಬೇಡ. ಏನಾದ್ರೂ ಎ ಗ್ರೇಟರ್ ದ್ಯಾನ್ ಜೀರೋ ಇತ್ತಂತ ಅಂದ್ರೆ, ಎ ಗ್ರೇಟರ್ ದ್ಯಾನ್ ಜೀರೋ ಇದ್ರೆ ಗ್ರಾಫ್ ಹೀಗಿರುತ್ತೆ, ಅಂದ್ರೆ ಸ್ಮೈಲಿ ಫೇಸ್. ಅದೇ ತರ ಎ ಲೆಸ್ ದ್ಯಾನ್ ಜೀರೋ ಏನಾದ್ರೂ ಇತ್ತು ಅಂತ ಅನ್ಕೊಳ್ಳೋಣ. ಸಪೋಸ್ ಎ ಲೆಸ್ ದ್ಯಾನ್ ಜೀರೋ ಇದ್ರೆ ಗ್ರಾಫ್ ಸ್ಯಾಡ್ ಫೇಸ್ ಇರುತ್ತೆ. ಸೊ ಗೊತ್ತಿರಲಿ ಗ್ರಾಫ್ ಹೇಗೆ ಬರುತ್ತೆ, ಹೀಗೆ ಬರುತ್ತೆ ಇದು ಎ ಲೆಸ್ ದ್ಯಾನ್ ಜೀರೋ ಇದ್ರೆ. ಸೊ ಗೊತ್ತಾಯ್ತಲ್ವಾ, ಗ್ರಾಫ್ ಬಗ್ಗೆ ಏನು ಡೌಟ್ ಇಲ್ಲ. ಎ ಗ್ರೇಟರ್ ದ್ಯಾನ್ ಜೀರೋ ಇದ್ರೆ ಹೀಗೆ, ಎ ಲೆಸ್ ದ್ಯಾನ್ ಜೀರೋ ಇದ್ರೆ ಹೀಗೆ. ಸೊ ಇದು ಪ್ಯಾರಾಬೋಲಾ ಅಪ್ವರ್ಡ್ಸ್, ಅದೇ ತರ ಇದು ಪ್ಯಾರಾಬೋಲಾ ಡೌನ್ವರ್ಡ್ಸ್. ಯಾವುದಕ್ಕೆ ಎ ಲೆಸ್ ದ್ಯಾನ್ ಜೀರೋ ಇದ್ರೆ ಪ್ಯಾರಾಬೋಲಾ ಡೌನ್ವರ್ಡ್ಸ್. ಸೊ ಈಗ ಗ್ರಾಫ್ ಹೇಗೆ ಫೈಂಡ್ ಔಟ್ ಮಾಡೋದು ಇದಕ್ಕೆ ನೋಡ್ಬಿಡೋಣ. ಸಾರಿ, ಗ್ರಾಫ್ ಹೇಗೆ ಡ್ರಾ ಮಾಡೋದು ನಮಗೆ ಗೊತ್ತಾಯ್ತು. ಸೊ ಹಾಗಾದ್ರೆ ರೇಂಜ್ ಹೇಗೆ ಫೈಂಡ್ ಔಟ್ ಮಾಡೋದು ನೋಡ್ಬಿಡೋಣ. ರೇಂಜ್ ಫಸ್ಟ್ ರೇಂಜ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಡಿಸ್ಕ್ರಿಮಿನೆಂಟ್ ಗೊತ್ತಿರಬೇಕು. ಡಿಸ್ಕ್ರಿಮಿನೆಂಟ್ ಅಂದ್ರೆ ಡಿ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಫೈಂಡ್ ಔಟ್ ಮಾಡ್ತಿರಲ್ವ, ಇದನ್ನ ಡಿಸ್ಕ್ರಿಮಿನೆಂಟ್ ಅಂತ ಕರಿತೀವಿ. ಗೊತ್ತಾಯ್ತಲ್ಲ. ಸೊ ಅದೇ ತರ ಪ್ಯಾರಾಬೋಲಾ ಗ್ರಾಫ್ ಅಲ್ಲಿ ಎಲ್ಲೋ ಒಂದು ಕಡೆ ನನಗೆ ಒಂದು ಟರ್ನಿಂಗ್ ಪಾಯಿಂಟ್ ಅನ್ನೋದು ಸಿಗುತ್ತೆ. ಏನಿದು ಟರ್ನಿಂಗ್ ಪಾಯಿಂಟ್ ನೋಡ್ರಿ. ಟರ್ನಿಂಗ್ ಪಾಯಿಂಟ್ ಅಂದ್ರೆ, ಸಪೋಸ್ ಪ್ಯಾರಾಬೋಲಾ ವ್ಯಾಲ್ಯೂ ಅಂದ್ರೆ ಪ್ಯಾರಾಬೋಲಾನಲ್ಲಿ ಗ್ರಾಫ್ ಡಿಕ್ರೀಸ್ ಆಗ್ತಾ ಇದೆ ಇಲ್ಲಿ, ಹೌದಲ್ವಾ, ಡಿಕ್ರೀಸ್ ಆಗ್ತಾ ಇದೆ. ಬಟ್ ಯಾವುದೋ ಒಂದು ಪಾಯಿಂಟ್ ಆದ್ಮೇಲೆ ಗ್ರಾಫ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ಅದನ್ನ ಟರ್ನಿಂಗ್ ಪಾಯಿಂಟ್ ಅಂತ ಕರಿತೀವಿ. ಟರ್ನಿಂಗ್ ಪಾಯಿಂಟ್ ನ ವರ್ಟೆಕ್ಸ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಕಾಲ್ಡ್ ವರ್ಟೆಕ್ಸ್ ಆಫ್ ಪ್ಯಾರಾಬೋಲಾ. ಸೊ ಅದೇ ತರ ಇಲ್ಲಿ ನೋಡೋಣ, ಗ್ರಾಫ್ ಸ್ಟಾರ್ಟಿಂಗ್ ಅಲ್ಲಿ ಲೆಫ್ಟ್ ಸೈಡ್ ಇಂದ ಬರ್ತಾ ಇದ್ರೆ ಗ್ರಾಫ್ ಇನ್ಕ್ರೀಸ್ ಆಗ್ತಾ ಇದೆ. ಬಟ್ ಆಫ್ಟರ್ ಸಮ್ ಪಾಯಿಂಟ್, ಯಾವುದೋ ಒಂದು ಪಾಯಿಂಟ್ ಆದ್ಮೇಲೆ ಗ್ರಾಫ್ ಏನಾಗ್ತಾ ಇದೆ ಅಲ್ಲಿ, ಡಿಕ್ರೀಸ್ ಆಗ್ತಾ ಇದೆ, ಹೌದಲ್ವಾ. ಸೊ ಇದನ್ನ ಆ ಟರ್ನಿಂಗ್ ಪಾಯಿಂಟ್ ನ ಏನಂತ ಕರಿತೀವಿ, ವರ್ಟೆಕ್ಸ್. ಸೊ ಹಾಗಾದ್ರೆ ಆ ವರ್ಟೆಕ್ಸ್ ಏನಿರುತ್ತೆ ನೋಡ್ಬಿಡೋಣ. ವರ್ಟೆಕ್ಸ್ ಆಫ್ ಪ್ಯಾರಾಬೋಲಾ, ವರ್ಟೆಕ್ಸ್ ಏನಿರುತ್ತೆ ಅಂದ್ರೆ ವರ್ಟೆಕ್ಸ್, ಸೊ ಇಟ್ ಇಸ್ ಮೈನಸ್ ಬಿ ಬೈ ಟು ಎ ಕಾಮಾ ಮೈನಸ್ ಡಿ ಬೈ ಫೋರ್ ಎ. ದಿಸ್ ಇಸ್ ವರ್ಟೆಕ್ಸ್ ಆಫ್ ಪ್ಯಾರಾಬೋಲಾ, ಇದನ್ನ ವರ್ಟೆಕ್ಸ್ ಅಂತ ಕರಿತೀವಿ. ಇದು ಯಾಕೆ ಬೇಕು ಸರ್, ಇದರಿಂದ ಏನ್ ಯೂಸು, ಗ್ರಾಫ್ ಗೆ ರೇಂಜ್, ಐ ಮೀನ್ ಇಲ್ಲಿರೋ ಕ್ವಾಡ್ರಾಟಿಕ್ ಇಕ್ವೇಶನ್ ಗೆ ರೇಂಜ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಈ ವರ್ಟೆಕ್ಸ್ ಗೊತ್ತಿರಬೇಕು. ಸೊ ವರ್ಟೆಕ್ಸ್ ಅಲ್ಲಿ ವೈ ವ್ಯಾಲ್ಯೂ ಏನು ನಮಗೆ ಗೊತ್ತು, ವರ್ಟೆಕ್ಸ್ ಅಂದ್ರೆ ಎಕ್ಸ್ ಕಾಮ ವೈ, ಹೌದಲ್ವಾ, ಅದು ಕೋಆರ್ಡಿನೇಟ್ ಪಾಯಿಂಟ್ ಅದು. ಸೊ ಎಕ್ಸ್ ಕಾಮ ವೈ, ವೈ ವ್ಯಾಲ್ಯೂ ಏನು, ಮೈನಸ್ ಡಿ ಬೈ ಫೋರ್ ಎ. ಹಾಗಾದ್ರೆ ಇಲ್ಲಿ ವೈ ವ್ಯಾಲ್ಯೂ ಏನ್ ಬರುತ್ತೆ, ಮೈನಸ್ ಡಿ ಬೈ ಫೋರ್ ಎ. ಇಲ್ಲೂ ಕೂಡ ಅಷ್ಟೇ, ವೈ ವ್ಯಾಲ್ಯೂ ಏನಿರುತ್ತೆ, ಮೈನಸ್ ಡಿ ಬೈ ಫೋರ್ ಎ. ಸಪೋಸ್ ಏನಾದ್ರೂ ಎ ಗ್ರೇಟರ್ ದ್ಯಾನ್ ಜೀರೋ ಇದ್ರೆ ಮಿನಿಮಮ್ ವ್ಯಾಲ್ಯೂ, ಲೀಸ್ಟ್ ವ್ಯಾಲ್ಯೂ ಏನಾಗುತ್ತೆ ಅಲ್ಲಿ, ಮೈನಸ್ ಡಿ ಬೈ ಫೋರ್ ಎ. ವೈ ವೈ ವ್ಯಾಲ್ಯೂ, ಲೀಸ್ಟ್ ವೈ ವ್ಯಾಲ್ಯೂ ಮೈನಸ್ ಡಿ ಬೈ ಫೋರ್ ಎ. ಸಪೋಸ್ ಎ ಲೆಸ್ ದ್ಯಾನ್ ಜೀರೋ ಇದ್ರೆ ಅಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಾಗುತ್ತೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಾಗುತ್ತೆ, ವೈ ವ್ಯಾಲ್ಯೂ ಮ್ಯಾಕ್ಸಿಮಮ್ ಮೈನಸ್ ಡಿ ಬೈ ಫೋರ್ ಎ. ಕ್ಲಿಯರ್ ಅಲ್ವಾ ಇದು, ಏನು ಡೌಟ್ ಇಲ್ವಲ್ಲ. ಸೊ ಹಾಗಾದ್ರೆ ನೋಡೋಣ, ಮುಂದೆ ನೋಡೋಣ. ಸೊ ಹಾಗಾದ್ರೆ ಈಗ ನನಗೆ ಗೊತ್ತಾಯ್ತು, ಎ ಗ್ರೇಟರ್ ದ್ಯಾನ್ ಜೀರೋ ಇದ್ರೆ, ಎ ಲೆಸ್ ದ್ಯಾನ್ ಜೀರೋ ಇದ್ರೆ, ಎ ಗ್ರೇಟರ್ ದ್ಯಾನ್ ಜೀರೋ ಇದ್ರೆ ಗ್ರಾಫ್ ಹೀಗಿರುತ್ತೆ, ಎ ಲೆಸ್ ದ್ಯಾನ್ ಜೀರೋ ಇದ್ರೆ ಗ್ರಾಫ್ ಹೀಗಿರುತ್ತೆ. ಈ ಪಾಯಿಂಟ್ ಗೊತ್ತಾಯ್ತು ನನಗೆ, ಲೀಸ್ಟ್ ಪಾಯಿಂಟ್. ಇದೇನಿದು, ಮೈನಸ್ ಡಿ ಬೈ ಫೋರ್ ಎ ಅಂತ ಗೊತ್ತಾಯ್ತು. ಈಗ ರೇಂಜ್ ಹೇಗೆ ಬರೆಯೋದು, ಸಿಂಪಲ್. ರೇಂಜ್ ಬರೆಯೋದು ಹೇಗೆ ಅಂದ್ರೆ ನೋಡ್ಕೊಳ್ರಿ, ಸಪೋಸ್ ಎ ಗ್ರೇಟರ್ ದ್ಯಾನ್ ಜೀರೋ ಇದ್ರೆ ರೇಂಜ್ ಏನಾಗಿರುತ್ತೆ, ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ವೈ ವ್ಯಾಲ್ಯೂ, ವೈ ವ್ಯಾಲ್ಯೂ ಇಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿವರೆಗೂ ಹೋಗುತ್ತೆ, ಇನ್ಫಿನಿಟಿ. ಅದೇ ತರ ಈ ಕಡೆಗೂ ಅಷ್ಟು ಎಲ್ಲಿವರೆಗೂ ಹೋಗುತ್ತೆ, ಇನ್ಫಿನಿಟಿ, ಹೌದಲ್ವಾ. ಸೊ ಹೇಗೆ ಅಂದ್ರೆ ಗ್ರಾಫ್ ಹೀಗೆಗೋ ಇರುತ್ತೆ ಅನ್ಕೊಳ್ಳೋಣ.
ಸೊ ಇದು ಲೀಸ್ಟ್ ವ್ಯಾಲ್ಯೂ, ದಿಸ್ ಈಸ್ ಮೈನಸ್ ಬಿ ಬೈ ಟೂ ಎ ಕಮ ಮೈನಸ್ ಡಿ ಬೈ ಫೋರ್ ಎ, ಹೌದಲ್ವಾ? ಸೊ ಹಾಗಾದ್ರೆ ಇಲ್ಲಿ ವೈ ವ್ಯಾಲ್ಯೂ ಏನಿದು? ವೈ, ದಿಸ್ ಈಸ್ ವೈ, ದಿಸ್ ಈಸ್ ಎಕ್ಸ್. ಸೊ ವೈ ವ್ಯಾಲ್ಯೂ ಇಲ್ಲಿಂದ ಸ್ಟಾರ್ಟ್ ಆಗ್ಬಿಟ್ಟು ಹೋಗ್ತಾ ಇರುತ್ತೆ, ಎಲ್ಲಿವರೆಗೂ ಹೋಗುತ್ತೆ? ಅಪ್ ಟು ಇನ್ಫಿನಿಟಿ. ಸೊ ಹಾಗಾದ್ರೆ ರೇಂಜ್ ಏನಾಗುತ್ತೆ ಈ ತರ ಗ್ರಾಫ್ಗೆ? ರೇಂಜ್ ಏನಾಗುತ್ತೆ? ಮೈನಸ್ ಡಿ ಬೈ ಫೋರ್ ಎ ಟು ಇನ್ಫಿನಿಟಿ, ಮೈನಸ್ ಡಿ ಬೈ ಫೋರ್ ಎ ಟು ಇನ್ಫಿನಿಟಿ. ಇದು ಕ್ಲಿಯರ್? ಮೈನಸ್ ಡಿ ಬೈ ಫೋರ್ ಎ ಟು ಇನ್ಫಿನಿಟಿ. ಯಾವ ಬ್ರಾಕೆಟ್ ಯೂಸ್ ಮಾಡಬೇಕು ಇನ್ಫಿನಿಟಿ ಅಲ್ಲಿ? ಓಪನ್ ಬ್ರಾಕೆಟ್ ಮೈನಸ್ ಡಿ ಬೈ ಎ ಫೋರ್ ಎ, ಆ ಪಾಯಿಂಟ್ ಇನ್ಕ್ಲೂಡ್ ಆಗಿದ್ರೆ ಕ್ಲೋಸ್ಡ್ ಇಂಟರ್ವಲ್, ಇಲ್ಲಾಂದ್ರೆ ಓಪನ್ ಇಂಟರ್ವಲ್. ಅದೇ ತರ ಇದು ಯಾವುದಕ್ಕೆ? ಇದು ಎ ಗ್ರೇಟರ್ ದನ್ ಜೀರೋ ಇದ್ದಾಗ. ಎ ಲೆಸ್ ದನ್ ಜೀರೋಗೆ ಗ್ರಾಫ್ ಹೇಗೆ ಬರುತ್ತೆ? ಎ ಲೆಸ್ ದನ್ ಜೀರೋಗೆ, ಸೊ ಗ್ರಾಫ್ ಡ್ರಾ ಮಾಡ್ಬಿಡೋಣ. ಎ ಲೆಸ್ ದನ್ ಜೀರೋಗೆ ಸಪೋಸ್ ಗ್ರಾಫ್ ಹೀಗೆಗೋ ಬಂತು ಅಂತ ಅನ್ಕೊಳ್ಳೋಣ. ಇಲ್ಲಿ ಲೀಸ್ಟ್ ವ್ಯಾಲ್ಯೂ ಯಾವ್ದಾಗುತ್ತೆ, ಸಾರಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವ್ದಾಗುತ್ತೆ? ಇದೆ ಗ್ರಾಫ್ ಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇದೆ. ಸೊ ಈ ಪಾಯಿಂಟ್ ಏನಂತ ಬರಿತೀವಿ, ನಮಗೆ ಗೊತ್ತು ಏನ ಪಾಯಿಂಟ್? ಮೈನಸ್ ಬಿ ಬೈ ಟು ಎ ಕಮ ಮೈನಸ್ ಡಿ ಬೈ ಫೋರ್ ಎ. ಸೊ ಹಾಗಾದ್ರೆ ಇಲ್ಲಿ ನಾನು ವೈ ವೈ ವ್ಯಾಲ್ಯೂ ನೋಡಬೇಕು. ರೇಂಜ್ ಇಸ್ ನಥಿಂಗ್ ಬಟ್ ವೈ, ಹೌದಲ್ವಾ? ಸೊ ಇದು ವೈ, ಇದು ಎಕ್ಸ್. ಸೊ ಹಾಗಾದ್ರೆ ವೈ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಎಲ್ಲಿವರೆಗೂ ಹೋಗುತ್ತೆ? ಅಪ್ ಟು ಮೈನಸ್ ಇನ್ಫಿನಿಟಿ, ಅಂದ್ರೆ ಇದೇ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಸೊ ಹಾಗಾದ್ರೆ ಮಿನಿಮಮ್ ವ್ಯಾಲ್ಯೂ ಟು ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರೀಬೇಕು ರೇಂಜ್, ಹೌದಲ್ವಾ? ಸೊ ಹಾಗಾದ್ರೆ ಇದಕ್ಕೆ ರೇಂಜ್ ಏನಾಗುತ್ತೆ ನೋಡೋಣ. ರೇಂಜ್ ಬಂದು ಮೈನಸ್ ಇನ್ಫಿನಿಟಿ ಟು ಮೈನಸ್ ಡಿ ಬೈ ಫೋರ್ ಎ, ಗೊತ್ತಾಯ್ತಲ್ಲ? ಸೊ ಇದು ರೇಂಜ್, ರೇಂಜ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಶನ್, ಗೊತ್ತಾಯ್ತಲ್ಲ? ಹಾಗಾದ್ರೆ ಎರಡು ಎಕ್ಸಾಂಪಲ್ ಸಾಲ್ವ್ ಮಾಡ್ಬಿಡೋಣ, ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸೊ ನೋಡೋಣ, ಫಸ್ಟ್ ಒಂದ್ ಕ್ವಶನ್ ತಗೊಳ್ಳಿ. ಫಸ್ಟ್ ಇಫ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ 3x square plus 6x plus 2, then find range of f of x, range of f of x. So range of f of x ಏನೈತೆ find out ಮಾಡ್ಬೇಕು. ಹೆಂಗ್ ಫೈಂಡ್ ಔಟ್ ಮಾಡೋದು? ಸಿಂಪಲ್, ನಾವ್ ಈಗ ತಾನೆ ಏನೇನೋ ಡಿಸ್ಕಸ್ ಮಾಡಿದ್ವಿ, ಹೌದಲ್ವಾ? ಫಸ್ಟ್ ಇದಕ್ಕೆ ಡಿಸ್ಕ್ರಿಮಿನೆಂಟ್ ಫೈಂಡ್ ಔಟ್ ಮಾಡೋಣ. ಇಲ್ಲಿ ಎ ವ್ಯಾಲ್ಯೂ ಏನಿದೆ? ಎ ಗ್ರೇಟರ್ ದನ್ ಜೀರೋ ಇದೆ, ಹಂಗಂದ್ಮೇಲೆ ಗ್ರಾಫ್ ಹೇಗೆ ಬರುತ್ತೆ? ಹೀಗೆ ಬರುತ್ತೆ, ಹೌದಲ್ವಾ? ಸೊ ಹಾಗಾದ್ರೆ ಫಸ್ಟ್ ಡಿಸ್ಕ್ರಿಮಿನೆಂಟ್ ಫೈಂಡ್ ಔಟ್ ಮಾಡ್ಬೇಡೋಣ. ಡಿಸ್ಕ್ರಿಮಿನೆಂಟ್ ಅಂದ್ರೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬರ್ದಿದ್ದೀನಿ. ಇದು ಯಾವ ಫಾರ್ಮ್ ಅಲ್ಲಿ ಇದೆ? ಇದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಫಾರ್ಮ್ ಅಲ್ಲಿ ಇದೆ, ಹೌದಲ್ವಾ? 3x ಸ್ಕ್ವೇರ್ ಪ್ಲಸ್ 6x ಪ್ಲಸ್ 2, ಅಂದ್ರೆ ಇದು ಎ ವ್ಯಾಲ್ಯೂ 3, ಬಿ ವ್ಯಾಲ್ಯೂ 6, ಸಿ ವ್ಯಾಲ್ಯೂ 2 ಇದೆ. ಸೊ ಎಲ್ಲ ಡಿಸ್ಕ್ರಿಮಿನೆಂಟ್ ಹಾಕಿ ಚೆಕ್ ಮಾಡೋಣ, ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಏನ್ ಬರುತ್ತೆ ನೋಡೋಣ. ದಟ್ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಅಂದ್ರೆ 36 ಮೈನಸ್ 4, ಎ ವ್ಯಾಲ್ಯೂ ಏನಿದೆ 3, ಸಿ ವ್ಯಾಲ್ಯೂ ಏನಿದೆ 2. ಹಾಗಾದ್ರೆ ಏನ್ ಬರುತ್ತೆ? 36 ಮೈನಸ್ 4, 3 is 12, 12 is 24, ಅರೆ 36 ಮೈನಸ್ 24 ಏನಾಗುತ್ತೆ? 12 ಆಗುತ್ತೆ, ಹೌದಲ್ವಾ? ಸೊ ಡಿ ವ್ಯಾಲ್ಯೂ ನನಗೆ ಸಿಕ್ತು ಎಷ್ಟು? 12. ಹಾಗಾದ್ರೆ ರೇಂಜ್ ಹೆಂಗ್ ಫೈಂಡ್ ಔಟ್ ಮಾಡೋದು ನಮ್ಗೆ ಗೊತ್ತು. ಇಲ್ಲಿ ಲೀಸ್ಟ್ ವ್ಯಾಲ್ಯೂ, ಈ ಲೀಸ್ಟ್ ವ್ಯಾಲ್ಯೂ ಏನಿರುತ್ತೆ? ಮೈನಸ್ ಡಿ ಬೈ ಫೋರ್ ಎ. ಎಲ್ಲಿವರೆಗೂ ಹೋಗುತ್ತೆ? ಅಪ್ ಟು ಇನ್ಫಿನಿಟಿವರೆಗೂ ಹೋಗುತ್ತೆ. ಅರೆ ರೇಂಜ್ ಗೊತ್ತು ನನಗೆ, ಅದಕ್ಕೆ ರೇಂಜ್ ಏನು? ಮೈನಸ್ ಡಿ ಬೈ ಫೋರ್ ಎ ಟು ಇನ್ಫಿನಿಟಿ, ಹೌದಲ್ವಾ? ಸೊ ಹಾಗಾದ್ರೆ ಮೈನಸ್ ಡಿ, ಫಸ್ಟ್ ಡಿ ವ್ಯಾಲ್ಯೂ ಗೊತ್ತು ನನಗೆ, ಸಬ್ಸ್ಟಿಟ್ಯೂಟ್ ಮಾಡೋಣ. ಡಿ ವ್ಯಾಲ್ಯೂ ಏನು? ಮೈನಸ್ ಡಿ ಇಸ್ 12 ಬೈ ಫೋರ್ ಎ. ವಾಟ್ ಈಸ್ ಎ ವ್ಯಾಲ್ಯೂ? ಎ ವ್ಯಾಲ್ಯೂ ಇಸ್ 3 ಕಾಮಾ ಇನ್ಫಿನಿಟಿ. ಸೊ ಹಾಗಾದ್ರೆ 4, 3 is 12, 12 ಕ್ಯಾನ್ಸಲ್ ಆಗಿ 1 ಬರುತ್ತೆ. ಸೊ ಮೈನಸ್ 1 ಟು ಇನ್ಫಿನಿಟಿ ಇಸ್ ದಿ ರೇಂಜ್ ಆಫ್ ದಿಸ್ ಕ್ವಾಡ್ರಾಟಿಕ್ ಇಕ್ವೇಶನ್, ಗೊತ್ತಾಯ್ತಲ್ಲ? ತುಂಬಾ ಸಿಂಪಲ್ ಇದೆ ಅಲ್ಲ ರೇಂಜ್ ಫೈಂಡ್ ಔಟ್ ಮಾಡೋದು, ಇಷ್ಟೇ. ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್, ಸಪೋಸ್ ಇಫ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಮೈನಸ್ 2x ಸ್ಕ್ವೇರ್ ಪ್ಲಸ್ 4x ಪ್ಲಸ್ 2, ಮೈನಸ್ 2x ಸ್ಕ್ವೇರ್ ಪ್ಲಸ್ 4x ಪ್ಲಸ್ 2 ಇದ್ರೆ ರೇಂಜ್ ಫೈಂಡ್ ಔಟ್ ಮಾಡಿ, ದೆನ್ ರೇಂಜ್ ಆಫ್ ಎಫ್ ಆಫ್ ಎಕ್ಸ್ ಅಂತ ಕೇಳಿದ್ರು ಅನ್ಕೋಣ. ಹಾಗಾದ್ರೆ ರೇಂಜ್ ಹೇಗೆ ಫೈಂಡ್ ಔಟ್ ಮಾಡೋದು ನೋಡ್ಬಿಡೋಣ. ಇಲ್ಲಿ ಎ ವ್ಯಾಲ್ಯೂ ಅಬ್ಸರ್ವ್ ಮಾಡ್ರಿ, ಎ ವ್ಯಾಲ್ಯೂ ಏನಿದೆ? ಹಿಯರ್ ಎ ಈಸ್ ಮೈನಸ್ 2, ಅಂದ್ರೆ ಎ ಲೆಸ್ ದ್ಯಾನ್ 0, ಬಿ 4, ಸಿ 2 ಇದೆ. ಹಾಗಾದ್ರೆ ಫಸ್ಟ್ ಡಿಸ್ಕ್ರಿಮಿನೆಂಟ್, ಈಗ ಗ್ರಾಫ್ ಹೇಗಿರುತ್ತೆ? ಹೀಗಿರುತ್ತೆ ಈ ಫಂಕ್ಷನ್ಗೆ, ಹೌದಲ್ವಾ? ಡಿಸ್ಕ್ರಿಮಿನೆಂಟ್ ಇಸ್ ಬಿ ಸ್ಕ್ವೇರ್ ಮೈನಸ್ 4ac. ಸೊ ಡಿ ಈಕ್ವಲ್ಸ್ ಬಿ ಸ್ಕ್ವೇರ್, ಬಿ ಇಸ್ ಮೈನಸ್ 2 ದ ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು, ಸಾರಿ ಬಿ ವ್ಯಾಲ್ಯೂ ಏನಿದೆ? 4 ಅಲ್ಲ, 4 ಸ್ಕ್ವೇರ್ ಮೈನಸ್ 4 ಇಂಟು ಎ ವ್ಯಾಲ್ಯೂ ಮೈನಸ್ 2, ಸಿ ವ್ಯಾಲ್ಯೂ 2. ಸೊ ಡಿ ಈಕ್ವಲ್ಸ್ 16
ಮೈನಸ್ ಇಂಟು ಮೈನಸ್ ಪ್ಲಸ್ ಫೋರ್ ಟೂಸ್ ಏಟ್ ಟೂಸ್ ಸಿಕ್ಸ್ಟೀನ್. ಸೊ ಹಾಗಾದ್ರೆ ಡಿ ಈಸ್ 32. ಡಿ ವ್ಯಾಲ್ಯೂ ಗೊತ್ತಾಯ್ತು ನನಗೆ. ಈಗ ಇಲ್ಲಿ ನಮಗೆ ಗೊತ್ತು ಇಲ್ಲಿ ವೈ ವ್ಯಾಲ್ಯೂ ಏನಾಗಿರುತ್ತೆ, ಇದರಲ್ಲಿ ವೈ ಕೋಆರ್ಡಿನೇಟ್ ವ್ಯಾಲ್ಯೂ ಮೈನಸ್ ಡಿ ಬೈ ಫೋರ್ ಎ. ಎಲ್ಲಿವರೆಗೂ ಹೋಗುತ್ತೆ ಅಂದ್ರೆ ನೆಗೆಟಿವ್ ಮೈನಸ್ ಇನ್ಫಿನಿಟಿ ವರೆಗೂ ಬರುತ್ತೆ. ಸೊ ಹಾಗಾದ್ರೆ ರೇಂಜ್ ಏನಾಗುತ್ತೆ ಫಂಕ್ಷನ್ ಗೆ, ರೇಂಜ್ ಇಸ್ ಮೈನಸ್ ಇನ್ಫಿನಿಟಿ ಟು ಮೈನಸ್ ಡಿ ಬೈ ಫೋರ್ ಎ, ಹೌದಲ್ವಾ? ಸೊ ಹಾಗಾದ್ರೆ ನೋಡೋಣ. ಫಸ್ಟ್ ಮೈನಸ್ ಇನ್ಫಿನಿಟಿ ಹಾಗೆ ಬರ್ದ್ಬಿಡೋಣ, ಮೈನಸ್ ಡಿ ಬೈ ಫೋರ್ ಎ. ಅರೆ ಇಲ್ಲಿ ನೋಡೋಣ, ಮೈನಸ್ ಡಿ ಎಷ್ಟು ಸಿಕ್ತು ನನಗೆ, 32 ಬೈ ಫೋರ್ ಇಂಟು ಎ ವ್ಯಾಲ್ಯೂ ಏನಿದೆ, ಎ ಈಸ್ ಮೈನಸ್ 2. ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಹಾಗಾದ್ರೆ ಏನ್ ಬರುತ್ತೆ ರೇಂಜು, ಇಟ್ ಈಸ್ ಮೈನಸ್ ಇನ್ಫಿನಿಟಿ ಟು ಮೈನಸ್ ಮೈನಸ್ ಹೋಗ್ಬಿಡುತ್ತೆ, ಫೋರ್ ಟೂ ಏಟ್, ಏಟ್ ಫೋರ್ಸ್ 32. ಸೊ ಹಾಗಾದ್ರೆ ರೇಂಜ್ ಏನ್ ಬರುತ್ತೆ, ಇಟ್ ಈಸ್ ಮೈನಸ್ ಇನ್ಫಿನಿಟಿ ಟು 4. ದಿಸ್ ಈಸ್ ದಿ ರೇಂಜ್. ಗೊತ್ತಾಯ್ತಲ್ಲ? ಸೊ ರೇಂಜ್ ಫೈಂಡ್ ಔಟ್ ಮಾಡೋದು ಅದೇ ತರ. ಸೊ ಈಗ ನಿಮಗೆ ಒಂದು ಸಮ್ ಕೊಡ್ತೀನಿ, ನೀವೇ ಸಾಲ್ವ್ ಮಾಡಿ, ಓಕೆನಾ? ಸೊ ಹಾಗಾದ್ರೆ ಕ್ವಶನ್ ತಗೊಂಡ್ಬಿಡಿ, ಸೊ ಹೋಮ್ವರ್ಕ್ ತಗೊಳ್ಳಿ. ಸಪೋಸ್ ಇಫ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 14x ಮೈನಸ್ 48, ದೆನ್ ಫೈಂಡ್ ರೇಂಜ್ ಆಫ್ ಎಫ್ ಆಫ್ ಎಕ್ಸ್. ಫೈಂಡ್ ರೇಂಜ್ ಆಫ್ ಎಫ್ ಆಫ್ ಎಕ್ಸ್. ಸೊ ರೇಂಜ್ ಆಫ್ ಎಫ್ ಆಫ್ ಎಕ್ಸ್ ಏನ್ ಬರುತ್ತೆ ಫೈಂಡ್ ಔಟ್ ಮಾಡಿ, ಓಕೆನಾ? ಸೊ ಹಾಗಾದ್ರೆ ಈ ಸಮ್ ಸಾಲ್ವ್ ಮಾಡ್ತೀರಾ? ಸೊ ಇದು ಸೆಕೆಂಡ್ ಮೆಥಡ್. ಸಪೋಸ್ ಏನಾದ್ರೂ ಕ್ವಾಡ್ರಾಟಿಕ್ ಇಕ್ವೇಶನ್ ಏನಾದ್ರೂ ಇದ್ರೆ ಅದ್ರ ರೇಂಜ್ ಹೆಂಗೆ ಫೈಂಡ್ ಔಟ್ ಮಾಡೋದು ಗೊತ್ತಾಯ್ತಲ್ವಾ? ಸೊ ಅದೇ ತರ ನೆಕ್ಸ್ಟ್ ಮೆಥಡ್, ಥರ್ಡ್ ಮೆಥಡ್ ನೋಡ್ಬಿಡೋಣ. ಇಲ್ಲಿ ಏನಿದು ಥರ್ಡ್ ಮೆಥಡ್, ಫಸ್ಟ್ ನಿಮಗೆ ಗೊತ್ತಿರಲಿ. ಸಪೋಸ್ ಹೌ, ಸಪೋಸ್ ಫಂಕ್ಷನ್ ಏನಾದ್ರೂ ಕ್ವಾಡ್ರಾಟಿಕ್ ಆರ್ ಲೀನಿಯರ್ ಅಪಾನ್ ಲೀನಿಯರ್ ಆರ್ ಕ್ವಾಡ್ರಾಟಿಕ್ ಅಪಾನ್ ಲೀನಿಯರ್ ಆರ್ ಕ್ವಾಡ್ರಾಟಿಕ್ ಅಪಾನ್ ಕ್ವಾಡ್ರಾಟಿಕ್ ಫಾರ್ಮ್ ಅಲ್ಲಿ ಇದ್ರೆ ರೇಂಜ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂದ್ರೆ ಲೀನಿಯರ್ ಇಕ್ವೇಶನ್ ಅಪಾನ್ ಲೀನಿಯರ್ ಇಕ್ವೇಶನ್, ಕ್ವಾಡ್ರಾಟಿಕ್ ಇಕ್ವೇಶನ್ ಅಪಾನ್ ಲೀನಿಯರ್ ಇಕ್ವೇಶನ್, ಕ್ವಾಡ್ರಾಟಿಕ್ ಅಪಾನ್ ಕ್ವಾಡ್ರಾಟಿಕ್ ಏನಾದ್ರೂ ಇದ್ರೆ, ಈ ಫಾರ್ಮ್ ಅಲ್ಲಿ ಏನಾದ್ರೂ ಇಕ್ವೇಶನ್ಸ್ ಇದ್ರೆ, ಐ ಮೀನ್ ಫಂಕ್ಷನ್ಸ್ ಇದ್ರೆ ರೇಂಜ್ ಹೆಂಗೆ ಫೈಂಡ್ ಔಟ್ ಮಾಡೋದು ನೋಡ್ಬಿಡೋಣ. ಸಪೋಸ್ ಏನಾದ್ರೂ ಇದು ಥರ್ಡ್ ಮೆಥಡ್, ಈ ಫಾರ್ಮ್ ಅಲ್ಲಿ ಏನಾದ್ರೂ ಕ್ವೆಶನ್ಸ್ ಕಾಣಿಸಿದ್ರೆ ರೇಂಜ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನೋಡೋಣ, ಓಕೆನಾ? ಫಸ್ಟ್ ಮೆಥಡ್, ಫಸ್ಟ್ ಈಗ ಲೀನಿಯರ್ ಅಪಾನ್ ಲೀನಿಯರ್ ಏನಾದ್ರೂ ಇತ್ತು ಅಂತ ಅನ್ಕೊಳ್ಳೋಣ, ಫಂಕ್ಷನ್ ಲೀನಿಯರ್ ಅಪಾನ್ ಲೀನಿಯರ್ ಇತ್ತು ಅಂತ ಅನ್ಕೊಳ್ಳೋಣ. ಒಂದು ಎಕ್ಸಾಂಪಲ್ ಇಂದ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಸಪೋಸ್ ವೈ ಈಸ್ ಈಕ್ವಲ್ ಟು 2x ಮೈನಸ್ 1 ಅಪಾನ್ ಎಕ್ಸ್ ಪ್ಲಸ್ 3, ಈ ಫಾರ್ಮಲ್ ಈಗ ಇಲ್ಲಿದೆ. ದೆನ್ ಫೈಂಡ್ ರೇಂಜ್ ಆಫ್ ಎಫ್ ಆಫ್ ಎಕ್ಸ್, ರೇಂಜ್ ಏನು ಅಂತ ಕೇಳ್ತಾರೆ. ಹಾಗಾದ್ರೆ ರೇಂಜ್ ಹೇಗೆ ಫೈಂಡ್ ಔಟ್ ಮಾಡೋದು, ತುಂಬಾ ಸಿಂಪಲ್. ಲೀನಿಯರ್ ಅಪಾನ್ ಲೀನಿಯರ್ ಇದ್ರೆ ರೇಂಜ್ ಫೈಂಡ್ ಔಟ್ ಮಾಡೋದು ತುಂಬಾನೇ ಈಸಿ. ಸೊ ಹಾಗಾದ್ರೆ ಎಕ್ಸಾಂಪಲ್ ನೋಡೋಣ. ಸಪೋಸ್ ಇಫ್ ವೈ ಈಕ್ವಲ್ಸ್ 3x ಮೈನಸ್ 2 ಅಪಾನ್ ಎಕ್ಸ್ ಪ್ಲಸ್ 5 ಅಂತ ಇತ್ತು ಅನ್ಕೊಳ್ಳೋಣ. ಹಾಗಾದ್ರೆ ಈ ತರ ಫಂಕ್ಷನ್ಸ್ ಗೆ ರೇಂಜ್ ಹೆಂಗ್ ಫೈಂಡ್ ಔಟ್ ಮಾಡೋದು, ಇಲ್ಲಿರೋದು ಲೀನಿಯರ್ ಅಪಾನ್ ಲೀನಿಯರ್ ಫಸ್ಟ್ ಮೆಥಡ್ ತಗೊಂಡಿದ್ದೀನಿ. ಲೀನಿಯರ್ ಅಪಾನ್ ಲೀನಿಯರ್ ಫಾರ್ಮ್ ಅಲ್ಲಿ ಇದ್ರೆ ರೇಂಜ್ ಹೆಂಗೆ ಫೈಂಡ್ ಔಟ್ ಮಾಡೋದು ನೋಡ್ಬಿಡೋಣ. ಈಗ ನನ್ನ ಹತ್ರ ಇಲ್ಲಿ ಲೀನಿಯರ್ ಅಪಾನ್ ಲೀನಿಯರ್ ಫಾರ್ಮ್ ಅಲ್ಲಿ ಒಂದು ಫಂಕ್ಷನ್ ಇದೆ, ಅದಕ್ಕೆ ಈಗ ರೇಂಜ್ ಫೈಂಡ್ ಔಟ್ ಮಾಡ್ಬೇಕು. ಹೆಂಗ್ ರೇಂಜ್ ಫೈಂಡ್ ಔಟ್ ಮಾಡೋದು ಅಂದ್ರೆ ಸಿಂಪಲ್, ಇಲ್ಲಿ ಒಂದ್ ಮೂರ್ ನೋಟ್ ಪಾಯಿಂಟ್ ಇದಾವೆ, ನೋಟ್ ಮಾಡ್ಕೊಡ್ರಿ. ಫಸ್ಟ್ ಪಾಯಿಂಟ್ ಏನಂದ್ರೆ ಯಾವ ಪಾಯಿಂಟ್ ಅಲ್ಲಿ ಡಿನಾಮಿನೇಟರ್ ಇದೆ ಅಬ್ಸರ್ವ್ ಮಾಡಿ. ಇಲ್ಲಿ ಏನಿದೆ, ಡಿನಾಮಿನೇಟರ್ ಇದೆ. ಫಸ್ಟ್ ಡಿನಾಮಿನೇಟರ್ ಏನಾಗಬಾರ್ದು, ಇಲ್ಲಿ ಜೀರೋ ಆಗಬಾರ್ದು. ಹಾಗಾದ್ರೆ ಡಿನಾಮಿನೇಟರ್ ಎಲ್ಲಿ ಜೀರೋ ಆಗುತ್ತೆ, ಫಸ್ಟ್ ಆ ಪಾಯಿಂಟ್ ನ ಫೈಂಡ್ ಔಟ್ ಮಾಡಿ. ಡಿನಾಮಿನೇಟರ್ ಎಲ್ಲಿ ಜೀರೋ ಆಗುತ್ತೆ, ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 5 ಡಿನಾಮಿನೇಟರ್ ಇಸ್ ಜೀರೋ, ಹೌದಲ್ವಾ? ಸೊ ಎಲ್ಲಿ ಡಿನಾಮಿನೇಟರ್ ಜೀರೋ ಆಗುತ್ತೆ, ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 5 ಡಿನಾಮಿನೇಟರ್ ಇಸ್ ಜೀರೋ. ಸೊ ಆ ಪಾಯಿಂಟ್ ಅಲ್ಲಿ, ಯಾವ ಪಾಯಿಂಟ್ ಅಲ್ಲಿ, ಅಟ್ ಎಕ್ಸ್ ಇಸ್ ಈಕ್ವಲ್ ಟು, ಹಾಗಾದ್ರೆ ಎಲ್ಲಿ ಡಿನಾಮಿನೇಟರ್ ಜೀರೋ ಆಗುತ್ತೆ, ಅಟ್ ದಟ್ ಪಾಯಿಂಟ್ ಡ್ರಾ ವರ್ಟಿಕಲ್ ಲೈನ್. ಅಂದ್ರೆ ಆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 5 ಇದೆಯಲ್ಲ, ಈ ಪಾಯಿಂಟ್ ಅಲ್ಲಿ ಒಂದು ಲೈನ್ ಡ್ರಾ ಮಾಡಿ, ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 5 ಅದ್ರ ಲೈನ್ ಡ್ರಾ ಮಾಡಿ ಅಂತ ಇದೆ, ಡ್ರಾ ವರ್ಟಿಕಲ್ ಲೈನ್. ಗೊತ್ತಾಯ್ತಲ್ಲ? ಅದೇ ತರ ನೆಕ್ಸ್ಟ್ ಸೆಕೆಂಡ್ ಮೆಥಡ್, ಸೆಕೆಂಡ್ ಪಾಯಿಂಟ್ ಏನು ನೋಡೋಣ. ಈಗ ಡ್ರಾ ವರ್ಟಿಕಲ್ ಲೈನ್ ಗೊತ್ತಾಯ್ತು, ಎಲ್ಲಿ ಯಾವ ಪಾಯಿಂಟ್ ಅಲ್ಲಿ ಡಿನೋಮಿನೇಟರ್ ಜೀರೋ ಆಗುತ್ತೆ ಅಲ್ಲಿ ವರ್ಟಿಕಲ್ ಲೈನ್ ಡ್ರಾ ಮಾಡಿ ಅಂತ. ಅದೇ ತರ ಅಟ್ ಎ ಬೈ ಸಿ ಡ್ರಾ ಹಾರಿಜಾಂಟಲ್ ಲೈನ್, ಅಟ್ ಎ ಬೈ ಸಿ ಡ್ರಾ ಹಾರಿಜಾಂಟಲ್ ಲೈನ್. ಎ ಬೈ ಸಿ ಅಂದ್ರೆ ವೈ ವ್ಯಾಲ್ಯೂ, ಅಟ್ ವೈ ಇಸ್ ಈಕ್ವಲ್ ಟು ಎ ಬೈ ಸಿ. ಎ ವ್ಯಾಲ್ಯೂ ಏನಿಲ್ಲಿ,
ಇಲ್ಲಿ ನೋಡ್ರಿ ಇದು ಯಾವ ಫಾರ್ಮ್ ಅಲ್ಲಿ ಇದೆ ಈಕ್ವೇಶನ್ ಅಂದ್ರೆ ವೈ ಇಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ ಅಪಾನ್ ಸಿ ಎಕ್ಸ್ ಪ್ಲಸ್ ಡಿ ಈ ಫಾರ್ಮ್ ಅಲ್ಲಿ ಇದೆ ಈಕ್ವೇಶನ್ ಹೌದಲ್ವಾ ಲೀನಿಯರ್ ಅಪಾನ್ ಲೀನಿಯರ್ ಸೊ ಎ ಬೈ ಸಿ ಇಲ್ಲಿ ಇದೆಯಲ್ವಾ ಎ ಬೈ ಸಿ ಅಟ್ ವೈ ಇಸ್ ಈಕ್ವಲ್ ಟು ಎ ಬೈ ಸಿ ಡ್ರಾ ಹಾರಿಜಾಂಟಲ್ ಲೈನ್ ಅಂದ್ರೆ ಇಲ್ಲಿ ಎ ಬೈ ಸಿ ವ್ಯಾಲ್ಯೂ ಏನಾಗುತ್ತೆ ವೈ ಇಸ್ ಈಕ್ವಲ್ ಟು ಎ ಇಸ್ ತ್ರೀ ಸಿ ಇಸ್ ಒನ್ ಅರೆ ವೈ ಇಸ್ ಈಕ್ವಲ್ ಟು ತ್ರೀ ನಲ್ಲಿ ಹಾರಿಜಾಂಟಲ್ ಲೈನ್ ಡ್ರಾ ಮಾಡು ಅಂತ ಇದೆ ಸೊ ಓಕೆ ಗೊತ್ತಾಯ್ತಾ ಹಾಗಾದ್ರೆ ಈಗ ಡ್ರಾ ಮಾಡ್ಬಿಡೋಣ ಬೇಗ ಬೇಗ ಹಾರಿಜಾಂಟಲ್ ಲೈನ್ ವರ್ಟಿಕಲ್ ಲೈನ್ ಏನೇನ್ ಬರುತ್ತೆ ಡ್ರಾ ಮಾಡ್ಬಿಡೋಣ ಸೊ ನಾನೀಗ ಡ್ರಾ ಮಾಡ್ತಾ ಇದ್ದೀನಿ ಎಲ್ಲೆಲ್ಲಿ ಫಸ್ಟ್ ಹಾರಿಜಾಂಟಲ್ ಲೈನ್ ಅಲ್ಲಿ ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಫೈವ್ ನಲ್ಲಿ ಹಾರಿಜಾಂಟಲ್ ಲೈನ್ ಅದೇ ತರ ಅಟ್ ವೈ ಇಸ್ ಈಕ್ವಲ್ ಟು ತ್ರೀ ನಲ್ಲಿ ಸೊ ಹಾಗಾದ್ರೆ ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಫೈವ್ ನಲ್ಲಿ ವರ್ಟಿಕಲ್ ಲೈನ್ ಅದೇ ತರ ವೈ ಇಸ್ ಈಕ್ವಲ್ ಟು ತ್ರೀ ನಲ್ಲಿ ಹಾರಿಜಾಂಟಲ್ ಲೈನ್ ಡ್ರಾ ಮಾಡ್ಬೇಕು ಫಸ್ಟ್ ಒಂದು ಕೋಆರ್ಡಿನೇಟ್ ಆಕ್ಸಿಸ್ ಬರ್ಕೋಬಿಡ್ತೀನಿ ಈಗ ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಫೈವ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಫೈವ್ ಎಲ್ಲಿ ಬರುತ್ತೆ ಮೈನಸ್ ಒನ್ ಮೈನಸ್ ಟೂ ಮೈನಸ್ ತ್ರೀ ಮೈನಸ್ ಫೋರ್ ಮೈನಸ್ ಫೈವ್ ಇಲ್ಲೆಲ್ಲೋ ಬರುತ್ತೆ ಅನ್ಕೋಣ ಮೈನಸ್ ಫೈವ್ ಇಲ್ಲಿ ನಾನು ಏನ್ ಮಾಡಬೇಕು ವರ್ಟಿಕಲ್ ಲೈನ್ ಡ್ರಾ ಮಾಡಬೇಕು ಸೊ ಈಗ ವರ್ಟಿಕಲ್ ಲೈನ್ ಡ್ರಾ ಮಾಡ್ತೀನಿ ಅದೇ ತರ ಅಟ್ ಎಕ್ಸ್ ಇಸ್ ಈಕ್ವಲ್ ವೈ ಇಸ್ ಈಕ್ವಲ್ ಟು ತ್ರೀ ನಲ್ಲಿ ನಾನು ಏನ್ ಮಾಡಬೇಕು ಹಾರಿಜಾಂಟಲ್ ಲೈನ್ ಡ್ರಾ ಮಾಡಬೇಕು ಡ್ರಾ ಮಾಡ್ಬೇಡ ವೈ ಇಸ್ ಈಕ್ವಲ್ ಟು ತ್ರೀ ಒನ್ ಟೂ ತ್ರೀ ಇಲ್ಲೆಲ್ಲೋ ಬರುತ್ತೆ ಸೊ ಇಲ್ಲಿ ಹಾರಿಜಾಂಟಲ್ ಲೈನ್ ಡ್ರಾ ಮಾಡ್ತಾ ಇದ್ದೀನಿ ಓಕೆ ಸೊ ಇದಾದ್ಮೇಲೆ ಏನ್ ಮಾಡಬೇಕು ಗ್ರಾಫ್ ಹೇಗಿರುತ್ತೆ ಫಂಕ್ಷನ್ದು ಅಂದ್ರೆ ಈಗ ಗ್ರಾಫ್ ಡ್ರಾ ಮಾಡ್ತೀನಿ ನೋಡಿ ಈಗ ಗೊತ್ತಾಯ್ತಲ್ವಾ ಸೊ ಗ್ರಾಫ್ ಹೀಗ್ ಬರುತ್ತೆ ಅದೇ ತರ ಈ ಕಡೆ ಗ್ರಾಫ್ ಹೀಗಿರುತ್ತೆ ಸೊ ಗೊತ್ತಾಯ್ತಾ ಈಗ ಗ್ರಾಫ್ ಗೊತ್ತಾಗೋಯ್ತು ನನಗೆ ಗ್ರಾಫ್ ಡ್ರಾ ಮಾಡೋದು ಗೊತ್ತಾಗೋಯ್ತು ಈಗ ರೇಂಜ್ ಬರೆಯೋದು ತುಂಬಾನೇ ಈಸಿ ರೇಂಜ್ ಹೆಂಗಪ್ಪ ಬರೆಯೋದು ರೇಂಜ್ ಅಂದ್ರೆ ವೈ ವ್ಯಾಲ್ಯೂ ವೈ ಆಕ್ಸಿಸ್ ನ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ವೈ ಆಕ್ಸಿಸ್ ಎಲ್ಲಿಂದ ಯೂಸ್ ಆಗಿದೆ ಮೈನಸ್ ಇನ್ಫಿನಿಟಿಯಿಂದ ಕಂಪ್ಲೀಟ್ ಆಗಿ ಯೂಸ್ ಆಗಿದೆ ಹೌದಾ ಬಟ್ ಇಲ್ಲಿ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಮಾತ್ರ ವೈ ಆಕ್ಸಿಸ್ ಇಲ್ಲ ಎಲ್ಲಿ ಈ ಲೈನ್ ಅದು ಆ ಲೈನ್ ಟಚ್ಚೇ ಆಗಿಲ್ಲ ಗ್ರಾಫ್ ಹೌದಲ್ವಾ ಸೊ ಹಾಗಾದ್ರೆ ಅದು ಒಂದು ಪಾಯಿಂಟ್ ಬೇಡ ನನಗೆ ಆ ಪಾಯಿಂಟ್ ನ ರಿಮೂವ್ ಮಾಡ್ಬಿಡ್ರಿ ಮತ್ತೆ ಅದ್ರ ಮೇಲ್ಗಡೆ ಪಾಯಿಂಟ್ ಇಂದ ಸ್ಟಾರ್ಟ್ ಆಗಿದೆ ಹೋಗ್ತಾ ಇದೆ ವೈ ವ್ಯಾಲ್ಯೂ ಹೌದಲ್ವಾ ಸೊ ಹಾಗಾದ್ರೆ ಯಾವ ಪಾಯಿಂಟ್ ಅದು ವೈ ಇಸ್ ಈಕ್ವಲ್ ಟು ತ್ರೀ ಆ ಪಾಯಿಂಟ್ ನ ರಿಮೂವ್ ಮಾಡ್ಬಿಟ್ರೆ ರೇಂಜ್ ಸಿಕ್ಬಿಡ್ತು ನನಗೆ ಸೊ ರೇಂಜ್ ಏನಾಗುತ್ತೆ ರೇಂಜ್ ಇಸ್ ಆರ್ ಮೈನಸ್ ತ್ರೀ ಸೊ ದಿಸ್ ಇಸ್ ದಿ ರೇಂಜ್ ಆಫ್ ಲೀನಿಯರ್ ಅಪಾನ್ ಲೀನಿಯರ್ ಈಕ್ವೇಶನ್ ಫಾರ್ಮ್ ಅಲ್ಲಿ ಇರೋ ಫಂಕ್ಷನ್ಸ್ ಗೆ ರೇಂಜ್ ಹೀಗೆ ಬರೆಯೋದು ಹಾಗಾದ್ರೆ ಇನ್ ಜನರಲ್ ರೇಂಜ್ ಏನಾಗಿರುತ್ತೆ ಅಂದ್ರೆ ಇನ್ ಜನರಲ್ ರೇಂಜ್ ಇಸ್ ಆರ್ ಮೈನಸ್ ಎ ಬೈ ಸಿ ಸೊ ಬರ್ಕೋಬೇಡ್ರಿ ಇದು ಫಾರ್ಮುಲಾ ಆರ್ ಮೈನಸ್ ಎ ಬೈ ಸಿ ದಿಸ್ ಇಸ್ ರೇಂಜ್ ಆಫ್ ಲೀನಿಯರ್ ಅಪಾನ್ ಲೀನಿಯರ್ ಈಕ್ವೇಶನ್ ಫಾರ್ಮ್ ಆರ್ ವೈ ಇಸ್ ಈಕ್ವಲ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎ ಎಕ್ಸ್ ಪ್ಲಸ್ ಬಿ ಬೈ ಸಿ ಎಕ್ಸ್ ಪ್ಲಸ್ ಡಿ ಫಾರ್ಮ್ ಅಲ್ಲಿ ಇದ್ರೆ ರೇಂಜ್ ಆರ್ ಮೈನಸ್ ಎ ಬೈ ಸಿ ಡೊಮೈನ್ ಏನಾಗಾದ್ರೆ ಎಕ್ಸ್ ವ್ಯಾಲ್ಯೂ ಎಕ್ಸ್ ವ್ಯಾಲ್ಯೂ ಇಲ್ಲಿಂದ ಕಂಪ್ಲೀಟ್ ಆಗಿ ಬಟ್ ಇದು ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಮಾತ್ರ ಎಕ್ಸ್ ಟಚ್ ಆಗಿಲ್ಲ ಗ್ರಾಫ್ ಎಕ್ಸ್ ಲೈನ್ ನ ಸೊ ಹಾಗಾದ್ರೆ ಡೊಮೈನ್ ಏನಾಗುತ್ತೆ ಡೊಮೈನ್ ಫೈಂಡ್ ಔಟ್ ಮಾಡೋದು ತುಂಬಾ ಈಸಿ ಆಗ್ಬಿಡ್ತೀವಿ ಇವಾಗ ಡೊಮೈನ್ ಏನಾಗುತ್ತೆ ಡೊಮೈನ್ ಈಕ್ವಲ್ಸ್ ಆರ್ ಮೈನಸ್ ಯಾವ ಪಾಯಿಂಟ್ ಅದು ಆರ್ ಮೈನಸ್ ಡಿ ಬೈ ಸಿ ಡಿ ಬೈ ಸಿ ವ್ಯಾಲ್ಯೂ ಏನು ವಾಟ್ ಇಸ್ ಡಿ ಹಿಂದೆ ಮಾಡಿದ ಕ್ವಶನ್ ಅಲ್ಲಿ ಡಿ ವ್ಯಾಲ್ಯೂ ಏನಿದೆ ಡಿ ಇಸ್ ಫೈವ್ ಬೈ ಸಿ ವ್ಯಾಲ್ಯೂ ಏನಿದೆ ಒನ್ ಅಂದ್ರೆ ಡಿನಾಮಿನೇಟರ್ ಎಲ್ಲಿ ಜೀರೋ ಆಗುತ್ತೆ ಆ ಪಾಯಿಂಟ್ ನ ರಿಮೂವ್ ಮಾಡ್ಬೇಕು ಆರ್ ಎಲ್ಸ್ ಇನ್ನೂ ಸಿಂಪಲ್ ಆಗಿ ಬರ್ದ್ಬಿಡ್ರಿ ಆರ್ ಮೈನಸ್ ಪಾಯಿಂಟ್ ಅಟ್ ವಿಚ್ ಡಿನಾಮಿನೇಟರ್ ಈಸ್ ಜೀರೋ ಡಿನಾಮಿನೇಟರ್ ಎಲ್ಲಿ ಜೀರೋ ಆಗುತ್ತೆ ಆ ಪಾಯಿಂಟ್ ರಿಮೂವ್ ಮಾಡ್ಬಿಡು ಅದೇ ಡೊಮೈನ್ ಗೊತ್ತಾಯ್ತಲ್ವಾ ಸೊ ಡೊಮೈನ್ ರೇಂಜ್ ಎರಡು ಗೊತ್ತಾಯ್ತಲ್ವಾ ಸೊ ಲೀನಿಯರ್ ಅಪಾನ್ ಲೀನಿಯರ್ ಇದ್ರೆ ಡೊಮೈನ್ ರೇಂಜ್ ಹೆಂಗ್ ಫೈಂಡ್ ಔಟ್ ಮಾಡೋದು ಗೊತ್ತಾಯ್ತಲ್ವಾ ಓಕೆ ಸೊ ಅದೇ ತರ ಆದ್ರೆ ನೆಕ್ಸ್ಟ್ ಫಾರ್ಮ್ ನೋಡ್ಬಿಡೋಣ ನೆಕ್ಸ್ಟ್ ಫಾರ್ಮ್ ಸಪೋಸ್ ಲೀನಿಯರ್ ಅಪಾನ್ ಲೀನಿಯರ್ ಆಯ್ತು ನೆಕ್ಸ್ಟ್ ಕ್ವಾಡ್ರಾಟಿಕ್ ಅಪಾನ್ ಲೀನಿಯರ್ ಆರ್ ಕ್ವಾಡ್ರಾಟಿಕ್ ಅಪಾನ್ ಕ್ವಾಡ್ರಾಟಿಕ್ ಇದ್ರೆ ಹೆಂಗೆ ರೇಂಜ್ ಫೈಂಡ್ ಔಟ್ ಮಾಡೋದು ನೋಡ್ಬಿಡೋಣ ಥರ್ಡ್ ಮೆಥಡ್ ಅಲ್ಲಿ ಸೊ ಈಗ ನೋಡೋಣ ಸಪೋಸ್ ಏನಾದ್ರು ಕೊಟ್ಟರೋ ಇಕ್ವೇಶನ್ ಕ್ವಾಡ್ರಾಟಿಕ್ ಅಪಾನ್ ಲೀನಿಯರ್ ಆರ್ ಕ್ವಾಡ್ರಾಟಿಕ್ ಅಪಾನ್ ಕ್ವಾಡ್ರಾಟಿಕ್ ಫಾರ್ಮ್ ಅಲ್ಲಿ ಇತ್ತು ಅಂತ ಅನ್ಕೊಳ್ಳೋಣ ಇದಕ್ಕೆ ರೇಂಜ್ ಹೆಂಗ್ ಫೈಂಡ್ ಔಟ್ ಮಾಡೋದು ಎರಡಕ್ಕೂ ಸೇಮ್ ಮೆಥಡ್ ಎರಡಕ್ಕೂ ಸೇಮ್ ಮೆಥಡ್ ಆ ಮೆಥಡ್ ಏನು ನೋಡ್ಬಿಡೋಣ ಇದೆಲ್ಲ ಸಿಂಪಲ್ ಸಿಂಪಲ್ ಮೆಥಡ್ಸ್ ರೇಂಜ್ ಫೈಂಡ್ ಔಟ್ ಮಾಡೋದಕ್ಕೆ ಇವು ಗೊತ್ತಿದ್ರೆ ಈ ಕ್ವಶನ್ ಯಾವ ಫಾರ್ಮ್ ಅಲ್ಲಿ ಇದೆ ಅಂತ ಐಡೆಂಟಿಫೈ ಮಾಡ್ಬಿಟ್ರೆ ಸಾಲ್ವ್ ಮಾಡೋದು ತುಂಬಾ ಈಸಿ ಸೊ ಹಾಗಾದ್ರೆ ಲೀನಿಯರ್ ಕ್ವಾಡ್ರಾಟಿಕ್ ಅಪಾನ್ ಲೀನಿಯರ್ ಕ್ವಾಡ್ರಾಟಿಕ್ ಅಪಾನ್ ಕ್ವಾಡ್ರಾಟಿಕ್ ಫಾರ್ಮ್ ಅಲ್ಲಿ ಇದ್ರೆ ಹೇಗೆ ಸಾಲ್ವ್ ಮಾಡೋದು ನೋಡ್ಬಿಡೋಣ ಫಸ್ಟ್ ಅದಕ್ಕೊಂದು ಪ್ರೊಸೀಜರ್ ಬರ್ಕೋಬಿಡೋಣ ಏನದು ಪ್ರೊಸೀಜರ್ ನೋಡ್ಕೊಡ್ರಿ ಫಸ್ಟ್ ಫಸ್ಟ್ ಪಾಯಿಂಟ್ ಏನಾದ್ರೂ ಕ್ವಾಡ್ರಾಟಿಕ್ ಅಪಾನ್ ಕ್ವಾಡ್ರಾಟಿಕ್ ಆರ್ ಕ್ವಾಡ್ರಾಟಿಕ್ ಅಪಾನ್ ಲೀನಿಯರ್ ಫಾರ್ಮ್ ಅಲ್ಲಿ ಇದ್ರೆ ಫಸ್ಟ್ ಎಕ್ಸ್ಪ್ರೆಸ್ ಈಕ್ವೇಶನ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಫಸ್ಟ್ ಪಾಯಿಂಟ್ ಏನು ಎಕ್ಸ್ಪ್ರೆಸ್ ದ ಗಿವನ್ ಎಕ್ಸ್ಪ್ರೆಷನ್ ಇನ್ ಟರ್ಮ್ಸ್ ಆಫ್
ಸಾರಿ ಎಕ್ಸ್ಪ್ರೆಸ್ ದ ಗಿವನ್ ಇಕ್ವೇಶನ್. ಸೊ ಹಾಗಾದ್ರೆ ಫಸ್ಟ್ ಪಾಯಿಂಟ್ ನೋಡ್ಬೇಡೋಣ. ಫಸ್ಟ್ ಪಾಯಿಂಟ್ ಏನು? ಎಕ್ಸ್ಪ್ರೆಸ್ x ಇನ್ ಟರ್ಮ್ಸ್ ಆಫ್ y. ಎಕ್ಸ್ ನ ಇನ್ ಟರ್ಮ್ಸ್ ಆಫ್ y ನಲ್ಲಿ ಎಕ್ಸ್ಪ್ರೆಸ್ ಮಾಡ್ಬಿಡ್ಬೇಕು. ಅದಾದ್ಮೇಲೆ ಅದ್ ಯಾವ ಫಾರ್ಮ್ ಅಲ್ಲಿ ಇರುತ್ತೆ ಅಂದ್ರೆ x ಇಸ್ ಈಕ್ವಲ್ ಟು ಜಿ ಆಫ್ y ಫಾರ್ಮ್ ಅಲ್ಲಿ ಬರುತ್ತೆ, x ಇನ್ ಟರ್ಮ್ಸ್ ಆಫ್ y. ಹೌದಲ್ವಾ? ಅಂದ್ರೆ ಇಫ್ ಪಾಸಿಬಲ್, ಪಾಸಿಬಿಲಿಟಿ ಇದ್ರೆ ಮಾತ್ರ x ನ ಇನ್ ಟರ್ಮ್ಸ್ ಆಫ್ y ನಲ್ಲಿ ಎಕ್ಸ್ಪ್ರೆಸ್ ಮಾಡ್ಬಿಡ್ಬೇಕು. ನೆಕ್ಸ್ಟ್ ಫೈಂಡ್ ವ್ಯಾಲ್ಯೂ ಆಫ್ y ಫಾರ್ ವಿಚ್, ಫೈಂಡ್ ವ್ಯಾಲ್ಯೂ ಆಫ್ y ಫಾರ್ ವಿಚ್ x ಇಸ್ ಡಿಫೈನ್ಡ್. ಅಂದ್ರೆ ಏನು ಇಲ್ಲ, ಸಿಂಪಲ್ ಇನ್ ಟರ್ಮ್ಸ್ ಆಫ್ y ಇತ್ತಲ್ವಾ, x ಈಸ್ ಇನ್ ಟರ್ಮ್ಸ್ ಆಫ್ y. ಸಪೋಸ್ y ಇಸ್ x ಇಸ್ ಈಕ್ವಲ್ ಟು y ಬೈ 1 ಮೈನಸ್ y ಫಾರ್ಮ್ ಅಲ್ಲಿ ಇತ್ತು ಅಂತ ಅನ್ಕೊಳ್ಳೋಣ. ಹಾಗಾದ್ರೆ ಪಾಸಿಬಲ್ ವ್ಯಾಲ್ಯೂಸ್ ಆಫ್ y ಏನೇನು ನೋಡ್ಬಿಡೋಣ. ಅಂದ್ರೆ y ಗೆ ನಾನು ಇಲ್ಲಿ ಸಪೋಸ್ ಇಲ್ಲಿ ಡಿನಾಮಿನೇಟರ್ ಇದೆ, ಡಿನಾಮಿನೇಟರ್ ನಾಟ್ ಈಕ್ವಲ್ ಟು ಜೀರೋ ಬರಬೇಕು, ಹೌದಲ್ವಾ? ವೈ 1 ಮೈನಸ್ y ನಾಟ್ ಈಕ್ವಲ್ ಟು ಜೀರೋ. ಹಾಗಾದ್ರೆ y ವ್ಯಾಲ್ಯೂ ಏನಾಗುತ್ತೆ? y ನಾಟ್ ಈಕ್ವಲ್ ಟು 1, ಮುಗ್ದೋಯ್ತು. ಇದೆ ಫೈಂಡ್ ವ್ಯಾಲ್ಯೂ ಆಫ್ y ಫಾರ್ ವಿಚ್ x ಇಸ್ ಡಿಫೈನ್ಡ್. ಇಲ್ಲಿ y ಇಸ್ ಈಕ್ವಲ್ ಟು 1 ಬಿಟ್ಟು ಮಿಕ್ಕಿದ ಎಲ್ಲಾ ಪಾಯಿಂಟ್ಸ್ಗೂ x ಡಿಫೈನ್ ಆಗುತ್ತೆ, ಹೌದಲ್ವಾ? ಸೊ ಹಾಗಾದ್ರೆ y ವ್ಯಾಲ್ಯೂ ಏನಾಗುತ್ತೆ? y ಇಸ್ r ಮೈನಸ್ 1. ಸೊ ದಿಸ್ ಇಸ್ ದಿ ರೇಂಜ್ ಆಫ್ ದಿ ಫಂಕ್ಷನ್. ಈ ಫಾರ್ಮ್ ಅಲ್ಲಿ ಏನಾದ್ರೂ ಇದ್ರೆ ಗೊತ್ತಾಯ್ತಲ್ವಾ? ಸಪೋಸ್ y ಸ್ಕ್ವೇರ್ ಬೈ 1 ಮೈನಸ್ y, ಈಗ ಇದು ಕ್ವಾಡ್ರಾಟಿಕ್ ಅಪಾನ್ ಲೀನಿಯರ್ ಫಾರ್ಮ್ ಅಲ್ಲಿ ಇದೆ, ಹೌದಲ್ವಾ? ಸೊ ಹಾಗಾದ್ರೆ ರೇಂಜ್ ಏನಾಗುತ್ತೆ? r y ಇಸ್ ಈಕ್ವಲ್ ಟು r ಮೈನಸ್ 1. ಸೊ ಇದು ಪ್ರೊಸೀಜರ್. ಜೊತೆಗೆ ಸಪೋಸ್ ಕ್ವಾಡ್ರಾಟಿಕ್ ಅಪಾನ್ ಕ್ವಾಡ್ರಾಟಿಕ್ ಫಾರ್ಮ್ ಅಲ್ಲಿ ಏನಾದ್ರೂ ಇದ್ರೆ ಏನ್ ಮಾಡ್ಬೇಕಂದ್ರೆ, ಫಸ್ಟ್ ನೋಡ್ಕೊಡ್ರಿ, ಕ್ವಾಡ್ರಾಟಿಕ್ ಅಪಾನ್ ಕ್ವಾಡ್ರಾಟಿಕ್ ಫಾರ್ಮ್ ಅಲ್ಲಿ ಏನಾದ್ರೂ ಇದ್ರೆ ಏನ್ ಮಾಡ್ಬೇಕು? ಫಸ್ಟ್ ಡಿಸ್ಕ್ರಿಮಿನೆಂಟ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಜೀರೋ ಮಾಡಬೇಕು. ಯಾಕೆ ಅಂದ್ರೆ ಬಿಕಾಸ್ ಎಕ್ಸ್ ಇಸ್ ರಿಯಲ್. ಎಕ್ಸ್ ಗೆ ನಾವ್ ಏನೇನ್ ವ್ಯಾಲ್ಯೂಸ್ ತಗೊಳ್ತೀವಿ ಕ್ವಾಡ್ರಾಟಿಕ್ ಇಕ್ವೇಶನ್ ಅಲ್ಲಿ, ಎಕ್ಸ್ ಗೆ ನಾವ್ ಇನ್ಪುಟ್ ವ್ಯಾಲ್ಯೂಸ್ ಏನೇನ್ ಕೊಡ್ತೀವಿ ಅದೆಲ್ಲ ರಿಯಲ್ ವ್ಯಾಲ್ಯೂಸ್, ಹೌದಲ್ವಾ? ಎಕ್ಸ್ ಇಸ್ ರಿಯಲ್, ಸೊ ರೇಂಜ್ ಸಿಗುತ್ತೆ ನನಗೆ, ಸಿಗುತ್ತೆ. ಗೊತ್ತಾಯ್ತಾ? ಏನ್ ಮಾಡ್ಬೇಕು? ಡಿಸ್ಕ್ರಿಮಿನೆಂಟ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಜೀರೋ. ಇಲ್ಲೂ ಅಷ್ಟೇ, ಏನ್ ಮಾಡ್ಬೇಕದು? ಕ್ವಾಡ್ರಾಟಿಕ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಅಲ್ಲಿ ಸಿಗುತ್ತೆ. ಸೊ ಏನಾಗುತ್ತೆ? ಕ್ವಾಡ್ರಾಟಿಕ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಅಲ್ಲಿ ಇರುತ್ತೆ. ಸೊ ಅದಕ್ಕೆ ರೇಂಜ್ ಫೈಂಡ್ ಔಟ್ ಮಾಡ್ಬೇಕು. ಹೇಗ್ ಫೈಂಡ್ ಔಟ್ ಮಾಡೋದು? ನಿಮ್ಗೆ ಒಂದು ಎಕ್ಸಾಂಪಲ್ ತಗೊಂಡು ಹೇಳ್ಬಿಟ್ರೆ ಅರ್ಥ ಆಗುತ್ತೆ. ಸೊ ನೋಡ್ರಿ, ಫಸ್ಟ್ ಒಂದು ಎಕ್ಸಾಂಪಲ್ ತಗೋಬೋಣ. ದಿ ರೇಂಜ್ ಆಫ್ ಫಸ್ಟ್ ರೇಂಜ್ ಆಫ್ y ಈಕ್ವಲ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 3 ಅಪಾನ್ ಎಕ್ಸ್ ಮೈನಸ್ 1. ಸೊ ರೇಂಜ್ ಏನು ಈ ಫಂಕ್ಷನ್ದು ಅಂತ ಫೈಂಡ್ ಔಟ್ ಮಾಡ್ಬೇಕು. ಹೆಂಗ್ ಫೈಂಡ್ ಔಟ್ ಮಾಡೋದು? ಇದು ಯಾವ ಫಾರ್ಮ್ ಅಲ್ಲಿ ಇದೆ? ಕ್ವಾಡ್ರಾಟಿಕ್ ಅಪಾನ್ ಲೀನಿಯರ್ ಫಾರ್ಮ್ ಅಲ್ಲಿ ಇದೆ, ಈಗ ತಾನೇ ಹೇಳಿದೆ. ಸೊ ಏನೇನ್ ಮಾಡ್ಬೇಕು? ಫಸ್ಟ್ ಈಗ ಇಲ್ಲಿ ಇನ್ ಟರ್ಮ್ಸ್ ಆಫ್ ಎಕ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೇಕು, ಹೌದಲ್ವಾ? ಕ್ವಾಡ್ರಾಟಿಕ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಎಕ್ಸ್ಪ್ರೆಸ್ ಮಾಡೋಣ, ನೋಡೋಣ ಎಕ್ಸ್ಪ್ರೆಸ್ ಆಗುತ್ತಾ ಇಲ್ವೋ. ಆದ್ರೆ ಮಾತ್ರ ಎಕ್ಸ್ಪ್ರೆಸ್ ಮಾಡಿ ಅಂತ ಹೇಳಿರೋದು. ಸೊ ಫಸ್ಟ್ ಕ್ವಾಡ್ರಾಟಿಕ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಆಗುತ್ತಾ ಇಲ್ವಾ ಚೆಕ್ ಮಾಡೋಣ. ಫಸ್ಟ್ ನಾನೇನ್ ಮಾಡ್ತೀನಿ? ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡ್ತೀನಿ ಈ ಟರ್ಮ್ನ. ಈ ಕಡೆ ಕಳಿಸಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ವೈ ಇಂಟು ಎಕ್ಸ್ ಮೈನಸ್ 1 ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 3. ಸೊ ವೈ ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 3. ಈಗೆಲ್ಲ ಒಂದ್ ಕಡೆ ಬರ್ಕೊಳ್ಳೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ವೈ ಎಕ್ಸ್ ಪ್ಲಸ್ ವೈ ಮೈನಸ್ 3 ಈಕ್ವಲ್ ಟು 0, ಹೌದಲ್ವಾ? ಸೊ ಹಾಗಾದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಕಾಮನ್ ತಗೊಂಡ್ರೆ 1 ಮೈನಸ್ ವೈ ಪ್ಲಸ್ ವೈ ಮೈನಸ್ 3 ಈಕ್ವಲ್ ಟು 0. ನಾವು ಈ ಇಕ್ವೇಶನ್ ಅಬ್ಸರ್ವ್ ಮಾಡಿ, ಇಟ್ ಈಸ್ ಕ್ವಾಡ್ರಾಟಿಕ್ ಇನ್ ಟರ್ಮ್ಸ್ ಆಫ್ ಎಕ್ಸ್, ಹೌದಲ್ವಾ? ಕ್ವಾಡ್ರಾಟಿಕ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಅಲ್ಲಿ ಇದೆ, ಹೌದು, ಎಕ್ಸ್ಪ್ರೆಸ್ ಆಯ್ತು. ಇವಾಗ ಏನ್ ಮಾಡ್ಬೇಕು? ನಾನು ಹೇಳಿದ್ದೆ ಹಿಂದೆಗಡೆ, ಡಿಸ್ಕ್ರಿಮಿನೆಂಟ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಇಡಬೇಕು. ಡಿಸ್ಕ್ರಿಮಿನೆಂಟ್ ನಮಗ್ ಗೊತ್ತು, ಎಕ್ಸ್ ಡಿಸ್ಕ್ರಿಮಿನೆಂಟ್ ಅಂದ್ರೆ ಬಿ ಸ್ಕ್ವೇರ್ ಮೈನಸ್ 4ac, ಹೌದಲ್ವಾ? ಇಲ್ಲಿ ಬಿ ವ್ಯಾಲ್ಯೂ ಏನು? ಹಿಯರ್ ಬಿ ವ್ಯಾಲ್ಯೂ ಏನಾಗುತ್ತೆ? ಬಿ ಈಸ್ 1 ಮೈನಸ್ ವೈ, ಹೌದಲ್ವಾ? ಇದು ಎ ಎಕ್ಸ್ ಸ್ಕ್ವೇರ್. ಸೊ ಬಿ ವ್ಯಾಲ್ಯೂ ಏನಾಗುತ್ತೆ ಇಲ್ಲಿ ನೋಡಿ, ದಿಸ್ ಈಸ್ ಬಿ, ಹೌದಲ್ವಾ? ಎ ಎಕ್ಸ್ ಸ್ಕ್ವೇರ್ ಇಲ್ಲಿ ಏನು ಇಲ್ಲ ಅಂದ್ರೆ ಏನಿರುತ್ತೆ? 1 ಇರುತ್ತೆ, ಎ ಎಕ್ಸ್ ಸ್ಕ್ವೇರ್. ಇದು ಬಿ ಎಕ್ಸ್, ಬಿ ಈಸ್ 1 ಮೈನಸ್ ವೈ. ಅದೇ ತರ ಸಿ ವ್ಯಾಲ್ಯೂ ಏನಾಗುತ್ತೆ? ವೈ ಮೈನಸ್ 3. ಸೊ ಈಗ ಡಿಸ್ಕ್ರಿಮಿನೆಂಟ್ ಏನ್ ಬರುತ್ತೆ ಚೆಕ್ ಮಾಡೋಣ. ಡಿ ಈಕ್ವಲ್ಸ್ ಬಿ ಸ್ಕ್ವೇರ್ ಮೈನಸ್ 4ac, ಬಿ ಇಸ್ 1 ಮೈನಸ್ ವೈ ದ ಹೋಲ್ ಸ್ಕ್ವೇರ್ ಮೈನಸ್ 4ac. ಎ ವ್ಯಾಲ್ಯೂ ಏನು? ಎ ಇಸ್ 1, ಸಿ ಇಸ್ ವೈ ಮೈನಸ್ 3, ಹೌದಲ್ವಾ? ಸೊ ಹಾಗಾದ್ರೆ ಫಸ್ಟ್ ಇದನ್ನ ಸಿಂಪ್ಲಿಫೈ ಮಾಡೋಣ, ನೋಡೋಣ ಏನ್ ಬರುತ್ತೆ. ಏನ್ ಬರುತ್ತೆ ಚೆಕ್ ಮಾಡಿ ಬೇಗ ಬೇಗ. ಡಿ ಸ್ಕ್ವೇರ್ ಈಕ್ವಲ್ಸ್ 1 ಪ್ಲಸ್ ವೈ ಸ್ಕ್ವೇರ್ ಮೈನಸ್ 2y ಮೈನಸ್ 4y ಪ್ಲಸ್ 12 ಆಗುತ್ತೆ, ಹೌದಲ್ವಾ? ಸೊ ಇನ್ನು ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಡಿ ಈಕ್ವಲ್ಸ್ ವೈ ಸ್ಕ್ವೇರ್ ಮೈನಸ್ 6y ಪ್ಲಸ್ 13, ಹೌದಾ?
ಸೊ ಹಾಗಾದ್ರೆ ಇದನ್ನ ನಾನು ಡಿ ಈಕ್ವಲ್ಸ್ ವೈ ಮೈನಸ್ ತ್ರೀ ದ ಹೋಲ್ ಸ್ಕ್ವಯರ್ ಪ್ಲಸ್ ಫೋರ್ ಅಂತ ಬರಿಬಹುದಾ? ಬರಿಬಹುದು, ಹೌದಲ್ವಾ? ಬರಿಬಹುದು. ಸೊ ಹೇಗ್ ಸರ್ ಬರುತ್ತೆ? ಸಿಂಪಲ್, ನಾನು ಇಲ್ಲಿ ಏನ್ ಮಾಡ್ತೀನಿ, ಇದನ್ನ ವೈ ಸ್ಕ್ವಯರ್ ಮೈನಸ್ ಸಿಕ್ಸ್ ವೈ ಪ್ಲಸ್ ನೈನ್ ಪ್ಲಸ್ ಫೋರ್ ಅಂತ ಬರ್ಕೋತೀನಿ. ತರ್ಟೀನ್ ನ ಪ್ಲಸ್ ನೈನ್ ಪ್ಲಸ್ ಫೋರ್ ಅಂತ ಬರೆಯೋಣ. ಇದಿಷ್ಟು ಸೇರಿ ವೈ ಮೈನಸ್ ತ್ರೀ ದ ಹೋಲ್ ಸ್ಕ್ವೇರ್ ಫಾರ್ಮುಲಾ ಆಗುತ್ತೆ ಪ್ಲಸ್ ಫೋರ್. ಈಗ ನನಗೆ ಗೊತ್ತು ಏನಂತ ಹೇಳಿದ್ರಲ್ಲಿ ಡಿಸ್ಕ್ರಿಮಿನೆಂಟ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಝೀರೋ, ಹೌದಲ್ವಾ? ಡಿಸ್ಕ್ರಿಮಿನೆಂಟ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಝೀರೋ ಮಾಡಬೇಕು. ಅಂದ್ರೆ ವೈ ಪ್ಲಸ್ ತ್ರೀ ದ ಹೋಲ್ ಸ್ಕ್ವೇರ್ ಪ್ಲಸ್ ಫೋರ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಝೀರೋ ಇಡಬೇಕು. ಈಗ ಸಿಂಪಲ್, ತುಂಬಾ ಸಿಂಪಲ್ ರೇಂಜ್ ಬರೆಯೋದು. ರೇಂಜ್ ಏನು ನೋಡೋಣ. ರೇಂಜ್ ಇಲ್ಲಿ ನೋಡ್ರಿ, ಅಬ್ಸರ್ವ್ ಮಾಡ್ರಿ. ಈ ವ್ಯಾಲ್ಯೂ ವೈ ಮೈನಸ್ ತ್ರೀನ, ವೈ ಮೈನಸ್ ತ್ರೀ ವ್ಯಾಲ್ಯೂ ಈಸ್ ಆಲ್ವೇಸ್ ಪಾಸಿಟಿವ್, ಹೌದಲ್ವಾ? ಯಾಕೆಂದ್ರೆ ನಾನು ಇಲ್ಲಿ ವೈಗೆ ಏನೇ ವ್ಯಾಲ್ಯೂ ಕೊಟ್ಟರು ಇದ್ರ ವ್ಯಾಲ್ಯೂ ಏನ್ ಬರುತ್ತೆ? ಪಾಸಿಟಿವ್ ಇರುತ್ತೆ. ಮಿನಿಮಮ್ ಏನ್ ಸಿಗ್ಬೋದು ಇದಕ್ಕೆ? ಮಿನಿಮಮ್ ವ್ಯಾಲ್ಯೂ ಇದೇನ್ ಸಿಗ್ಬೋದು? ಝೀರೋ ಸಿಗ್ಬೋದು. ಝೀರೋಗಿನ ಕಡಿಮೆ ಹೋಗಕ್ಕೆ ಚಾನ್ಸ್ ಇಲ್ಲ. ಝೀರೋಗಿನ ಕಡಿಮೆ ಅಂದ್ರೆ ನೆಗೆಟಿವ್. ಸ್ಕ್ವಯರ್ ವ್ಯಾಲ್ಯೂ ಇಸ್ ಆಲ್ವೇಸ್ ಪಾಸಿಟಿವ್. ಇಲ್ಲಿ ಸ್ಕ್ವಯರ್ ಇರೋದ್ರಿಂದ ನೀವು ಒಳಗಡೆ ಏನೇ ವ್ಯಾಲ್ಯೂ ಕೊಟ್ಟರು ಅದೇನಾಗುತ್ತೆ? ಪಾಸಿಟಿವ್ ಬರುತ್ತೆ. ಮಿನಿಮಮ್ ಏನ್ ಸಿಗುತ್ತೆ ನನಗೆ? ಝೀರೋ. ಸೊ ಝೀರೋ ಪ್ಲಸ್ ಫೋರ್, ಫೋರ್ ಮಿನಿಮಮ್ ವ್ಯಾಲ್ಯೂ ಫಾರ್ ದಿಸ್ ಹೋಲ್ ಇನ್ಇಕ್ವಾಲಿಟಿ ಇಸ್ ಫೋರ್. ಮಿನಿಮಮ್ ವ್ಯಾಲ್ಯೂ ಏನು? ಫೋರ್. ಹಾಗಾದ್ರೆ ಮ್ಯಾಕ್ಸಿಮಮ್ ಎಲ್ಲಿವರೆಗೂ ಹೋಗ್ಬೋದು? ಮ್ಯಾಕ್ಸಿಮಮ್ ಎಲ್ಲಿವರೆಗೂ ಹೋಗ್ಬೋದು? ಫೋರ್ ಇಂದ ಇನ್ಫಿನಿಟಿ ವರೆಗೂ ಹೋಗ್ಬೋದು. ಸೊ ಹಾಗಾದ್ರೆ ರೇಂಜ್ ಏನಾಗುತ್ತೆ? ರೇಂಜ್ ಇಸ್ ಫ್ರಮ್ ಫೋರ್ ಟು ಇನ್ಫಿನಿಟಿ. ರೇಂಜ್ ಏನಾಗುತ್ತೆ? ಫೋರ್ ಟು ಇನ್ಫಿನಿಟಿ. ಸೊ ಕ್ಲೋಸ್ಡ್ ಫೋರ್ ಟು ಓಪನ್ ಇನ್ಫಿನಿಟಿ, ದಿಸ್ ಇಸ್ ದಿ ರೇಂಜ್. ಗೊತ್ತಾಯ್ತಾ? ಮಿನಿಮಮ್ ಫೋರ್, ಮ್ಯಾಕ್ಸಿಮಮ್ ಇನ್ಫಿನಿಟಿ ವರೆಗೂ ಹೋಗುತ್ತೆ. ಸೊ ಇದೇ ರೇಂಜ್. ಕ್ಲಿಯರ್ ಅಲ್ಲ? ಏನು ಡೌಟ್ ಇಲ್ಲ ಅಲ್ಲ? ಕ್ವಾಡ್ರಾಟಿಕ್ ಅಪಾನ್ ಕ್ವಾಡ್ರಾಟಿಕ್ ಕೂಡ ಇದೇ ತರ ಇರುತ್ತೆ. ಸೊ ಮಿಕ್ಕಿದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.